ಗೊತ್ತಾಗ್ಬೇಕಲ್ಲ, ಅದ್ರ ಬಗ್ಗೆ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಅದು ಸರ್ಕಾರದ ಕೆಲಸ ಇನ್ವೆಸ್ಟಿಗೇಷನ್ ಮಾಡೋದು. ಯಾರು ಕೂಡ ಇನ್ಫ್ಲೂಯೆನ್ಸ್ ಗೆ ಬಗ್ಗದ ರೀತಿಯಲ್ಲಿ ಅದು ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು ಅಂತ ಹೇಳುವಂತ ನಮ್ಮ ಆಗ್ರಹ. ಇವತ್ತು ಸಮಾಜದಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಎವರ ಆಗ್ರಹವು ಕೂಡ ಹಾಗೆ. ಇದರಲ್ಲಿ ನಿವೃತ್ತ ನ್ಯಾಯಾಧೀಶರು ಒಬ್ಬ ನಿಷ್ಕಳಂಕ ವ್ಯಕ್ತಿತ್ವದ ಒಬ್ಬ ಯಾವುದೇ ಕಂಪ್ಲೇಂಟ್ ಇಲ್ಲದೆ ನ್ಯಾಯ ಕೊಟ್ಟಂತ ಒಬ್ಬ ಈ ರಾಜ್ಯದ ಯಾರಾದರೂ ಒಬ್ಬ ನ್ಯಾಯಾಧೀಶನನ್ನು ನೇಮಕ ಮಾಡಿ ಒಂದೇ ನ್ಯಾಯಾಧೀಶನೊಟ್ಟಿಗೆ 5 ಜನ ಸಹ ಬೇಕು. ನಮಸ್ಕಾರ. ನಾನು ತಮ್ಮೆಲ್ಲರನ್ನ ಸುಮಾರು 11 ವರ್ಷದ ಹಿಂದಿನ ಘಟನೆಗೆ ಕರ್ಕೊಂಡು ಹೋಗ್ತೇನೆ. 11 ವರ್ಷದ ಹಿಂದೆ ಅಂದರೆ 2011ನೇ ಇಸ್ವಿಯಲ್ಲಿ ನಮ್ಮ ಪಕ್ಕದ ತಾಲೂಕಾದ ಬೆಳ್ತಂಗಡಿಯಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದ್ದಂತೆ ಒಂದು ಅತ್ಯಾಚಾರ ಮತ್ತು ಹತ್ಯೆಯ ಪ್ರಕರಣ ನಡೆದಿರತಕ್ಕಂಥದ್ದು. ಸೌಜನ್ಯ ಅನ್ನುವಂಥ 17 ವರ್ಷದ ಮಗುವನ್ನು ಅತ್ಯಾಚಾರ ಮಾಡಿ ಅತ್ಯಂತ ಕ್ರೂರವಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಗಮನಕ್ಕೆ ಬಂದಿದೆ. ಎಲ್ರಿಗೂ ಗೊತ್ತಿರತಕ್ಕಂಥ ಒಂದು ವಿಚಾರ. ಅದರ ನಂತರದಲ್ಲಿ ಕೆಲವಾರು ತನಿಖಾ ಸಂಸ್ಥೆಗಳು ಈ ಒಂದು ಕೇಸನ್ನು ತನಿಖೆ ಮಾಡಿದ್ದು. ಕೊನೆಗೆ ನಮ್ಮ ಕೇಂದ್ರೀಯ ತನಿಖಾ ಸಂಸ್ಥೆಯಾದಂಥ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಈ ತನಿಖೆಯನ್ನು ಕೈಗೆತ್ತಿಕೊಂಡಿದೆ. ಈ ಸಂಸ್ಥೆ ಸುಮಾರು 11 ವರ್ಷದವರೆಗೆ ಸಮಯವನ್ನು ತೆಗೆದುಕೊಂಡು ತನಿಖೆಯನ್ನು ನಡೆಸಿ ಸಂತೋಷ್ ರಾವ್ ಅಂತಕ್ಕಂಥ ಅವನು ಅಪರಾಧಿ ಅಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಕೆಲವೇ ದಿನಗಳ ಹಿಂದೆ ಈ ಬಗ್ಗೆ ಜಜ್ಮೆಂಟ್ ಬಂದಿರತಕ್ಕಂಥದ್ದು. ಇಲ್ಲಿ ಸಂತೋಷ್ ರಾವ್ ಅಪರಾಧಿ ಅಲ್ಲ ಅನ್ನುವಂಥದ್ದು ಗೊತ್ತಾದ ಮೇಲೆ ಕೃತ್ಯ ನಡೆದಿರುವಂಥದ್ದು 100ಕ್ಕೆ 100 ಪಟ್ಟು ಸತ್ಯ. ಅಪರಾಧಿಗಳು ಯಾರು ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ನಮ್ಮ ಎದುರು ಬರ್ತದೆ. ಅಪರಾಧ ಮಾಡಿದಂಥ ಈ ಅಪರಾಧಿಗಳನ್ನು ಹಿಡಿಯುವಂಥ ವಿಚಾರದಲ್ಲಿ ತನಿಖಾ ಸಂಸ್ಥೆಗಳು ಎಲ್ಲಿ ಎಡವಿದ್ದಾವೆ ಅಂತಕ್ಕಂಥ ಈ ಎಲ್ಲ ಪ್ರಶ್ನೆಗಳು ನಮ್ಮ ಎದುರು ಬರ್ತದೆ. ಹಾಗಾಗಿ ಇವತ್ತಿನ ದಿವಸ ನಾವು ಒಕ್ಕಲಿಗರ ಸಂಘದ ಮಾತೃಸಂಘ, ಆಮೇಲೆ ಮಹಿಳಾ ಘಟಕ, ಯುವ ಘಟಕ ಮತ್ತು ನಮ್ಮೆಲ್ಲ ನಿರ್ದೇಶಕರುಗಳು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಆಗ್ರಹಪಡಿಸ್ತು ಏನಂತಂದರೆ, ಈ ಒಂದು ಅಪರಾಧವನ್ನು ಇನ್ನಷ್ಟು ತನಿಖೆಗೆ ಒಳಪಡಿಸಿ ನೈಜ ಅಪರಾಧಿಗಳು ಯಾರು ಅಂತಕ್ಕಂಥದ್ದನ್ನು ಕಂಡುಹಿಡಿದು ಅವರಿಗೆ ಏನು ನಮ್ಮ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಏನು ಶಿಕ್ಷೆ ಆಗಬೇಕೋ ಆ ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳ್ಕೊಂಡು ನಾವು ಆಗ್ರಹ ಪಡಿಸ್ತೇವೆ. ರೂಲ್ ಆಫ್ ಲಾ ನೀವೆಲ್ಲರೂ ಕೇಳಿದ್ದೀರಿ. ರೂಲ್ ಆಫ್ ಲಾದಲ್ಲಿ 2 ಅಂಶ. ರೂಲ್ ಆಫ್ ಲಾ ಅಂದರೆ ಈಕ್ವಾಲಿಟಿ ಆಫ್ ಆಲ್ ಬಿಫೋರ್ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಬೈ ದಿ ಲಾ. ಉತ್ತಮವಾದಂಥ ಒಂದು ತನಿಖೆಗೆ ಒಳಪಡಿಸಿ ನೈಜ ಅಪರಾಧಿ ಯಾರು ಅನ್ನುವಂಥದ್ದನ್ನು ಕಂಡುಕೊಂಡು ಮನೆಯವರಿಗೆ ಸೌಜನ್ಯ, ಅವಳ ಆತ್ಮಕ್ಕೆ, ಅವಳ ಕುಟುಂಬದ ಅವರ ಆತ್ಮಕ್ಕೆ ಶಾಂತಿಯನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನಾವು ಕರ್ನಾಟಕ ಸರ್ಕಾರಕ್ಕೆ ಮಾಡ್ತೇವೆ. ಇನ್ನೂ ಹೆಚ್ಚು ಭಾಗವಹಿಸ್ತೇವೆ. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಹೋರಾಟ ಮೈಸೂರು, ಮಂಡ್ಯ, ಹಾಸನ, ಚಿಕ್ಕಮಗಳೂರು, ಶಿವಮೊಗ್ಗ, ಈವನ್ ಬೆಂಗಳೂರಿಗೆ ತಲುಪಿದೆ. ಇನ್ನು ಉತ್ತರ ಕರ್ನಾಟಕ ಕೂಡ ತಲುಪುವಂಥದ್ದನ್ನು ನಾವು ಕಾಣ್ಬೋದು. ದಕ್ಷಿಣ ಕನ್ನಡದ ಒಳಗಡೆ ಇದು ಈಗಾಗಲೇ ಸಾಕಷ್ಟು ಪಸರಿಸಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಕಡಬ, ಬಿಟ್ಲ, ಬಂಟ್ವಾಳ ಮತ್ತು ಮಂಗಳೂರು ಒಕ್ಕಲಿಗ ಸಂಘದವರ ಒಂದು ಜಿಲ್ಲಾ ಮಟ್ಟದ ಸಭೆಯನ್ನು ಕರೆದಿದ್ದಾರೆ. ಅಲ್ಲಿಯ ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ. ಅಲ್ಲಿ ಯಾವ ರೀತಿ ಮುಂದಿನ ದಿವಸ ಇದನ್ನು ಯಾವ ರೀತಿ ನಾವು ಇದರ ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳ್ತಕ್ಕಂಥದ್ರ ಬಗ್ಗೆ ಚರ್ಚೆ ಆಗ್ತದೆ. ಅದರ ನಂತರ ನಾವು ಹೋರಾಟ ಮಾಡುವಂಥದ್ರ ಬಗ್ಗೆ ಆಗಿರ್ಬೋದು, ನ್ಯಾಯವನ್ನು ಯಾವ ರೀತಿ ದೊರಕಿಸ್ಕೊಡುವಂಥ ನಿಟ್ಟಿನಲ್ಲಿ ಆಗಿರ್ಬೋದು, ಅಥವಾ ಈಗ ಖುಲಾಸೆ ಆಗಿರ್ತಕ್ಕಂತಹ ವ್ಯಕ್ತಿ ಸಂತೋಷ್ ರಾವ್ಗೆ ಮತ್ತೆ ತನಿಖೆ ಆಗುವಂಥ ಅವಶ್ಯಕತೆ ಇಲ್ಲ. ಅವರು 100ಕ್ಕೆ 100 ನಿರಾಪರಾಧಿ ಅಂತ ಹೇಳ್ತಕ್ಕಂಥದ್ದು CBI ಕೋರ್ಟಿನಲ್ಲಿ CBI ಅಧಿಕಾರಿಗಳು ಇದು 5 ಜನ ನಡೆಸಿದಂಥ ಕೃತ್ಯ ಅಂತ ಹೇಳುವಂಥದ್ದನ್ನು ಪ್ರೂವ್ ಮಾಡಿದ್ದಾರೆ. ಅವ್ರದ್ದು ಮತ್ತು ಈ ಕೇಸಿಗೆ ಯಾವುದೇ ಸಾಕ್ಷಿಗಳು ಟ್ಯಾಲಿ ಆಗ್ತಾ ಇಲ್ಲ. ಇದು ಬೇರೆ 5 ಜನ ಸೇರಿ ಮಾಡಿರ್ತಕ್ಕಂಥದ್ದು ಅಂತ ಹೇಳುವಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಹಾಗೂ ಕೋರ್ಟ್ನ ಮುಖಾಂತರ ಕೂಡ ಸಾಕ್ಷಿ ದೊರಕಿದೆ. ಹಾಗಿರುವಾಗ ಈ ತನಿಖೆಯಿಂದ ಸಂತೋಷವಾಗಿ ತೊಂದರೆ ಆಗದ ರೀತಿಯಲ್ಲಿ ಯಾರೋ 5 ಜನ ಅಂತ ಹೇಳುವಂಥದ್ದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಅವರನ್ನು ಹುಡುಕ್ತಕ್ಕಂಥ, ಅವರನ್ನು ವಿಚಾರಿಸುವಂಥ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಮರು ತನಿಖೆ ಮಾಡಿಸಬೇಕು ಅಂತ ಹೇಳುವಂಥ ಒಂದು ಆಗ್ರಹವನ್ನು ಮಾಡ್ತೇವೆ.
ಅಲ್ಲ ಅವರು ಸಿಬಿಐ ಇದರಲ್ಲಿ ಅಲ್ಲಿಯ ಮೋಹಿತ್ ಕುಮಾರ್ ಅಂತ ವಕೀಲರು ಅವರೊಂದು ಸ್ಟೇಟ್ಮೆಂಟ್ ಮೊನ್ನೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆಗುವಾಗ ಅದರಲ್ಲಿ ಅವರು ಹೇಳಿದ್ದಾರೆ ಅವರು ಯಾಕೆ ನಿರಪರಾಧಿಯಾಗಿ ಘೋಷಣೆ ಆದರು ಅಂತ ಅದನ್ನು ನಾವು ಕೇಳುವಾಗ ಅದರಲ್ಲಿ ಏನಿತ್ತು ಅಂತ ಹೇಳಿದ್ರೆ ಇದು ಒಬ್ಬನಿಂದ ಮಾಡಿದ ಕೃತ್ಯ ಅಲ್ಲ ಅಂತ ಹೇಳುವಂಥದ್ದು ಸಿಬಿಐಯ ಜಜ್ಮೆಂಟ್ ಕಾಪಿಯಲ್ಲಿ ಇದೆ ಆ ರೀತಿಯಲ್ಲಿ ಐದು ಜನ ಒಂದು ಜನಕ್ಕಿಂತ ಹೆಚ್ಚು ಅಂದರೆ ಮೂರು ಜನ ನಾಲ್ಕು ಜನ ಒಬ್ಬರಿಂದ ಮಾಡುವಂಥ ಕೃತ್ಯ ಅಲ್ಲ ಅದಾಗಲಿಕ್ಕೂ ಇಲ್ಲ ಅಂತ ಹೇಳುವಂಥ ಒಂದು ಪೊಲೀಸ್ ರಿಪೋರ್ಟ್ ಅಂದರೆ ಅವರು ಸಾಕ್ಷಿನಾಶ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಸಾಕ್ಷಿನಾಶ ಆಗಿದೆ ಏನೇನು ಸಾಕ್ಷಿಗಳನ್ನು ಕಲೆ ಹಾಕಬೇಕಿತ್ತು ಅದನ್ನು ಕಲೆ ಹಾಕಲಿಲ್ಲ ಫಸ್ಟ್ ಇನ್ಫಾರ್ಮೇಷನ್ ರೆಕಾರ್ಡಲ್ಲಿ ಆ ಗೋಲ್ಡನ್ ಅವರ್ಸ್ 72 ಅವರ್ಸ್ನಲ್ಲಿ ಅದಕ್ಕೆ ಸರಿಯಾದಂಥ ರೀತಿಯಲ್ಲಿ ತನಿಖಾಧಿಕಾರಿಗಳು ತನಿಖೆ ಮಾಡಲಿಲ್ಲ ಇದರ ಮುಖ್ಯ ಕಾರಣಕರ್ತರು ತನಿಖಾಧಿಕಾರಿ ಆಗಿನ ತನಿಖಾಧಿಕಾರಿ ಇದರ ಮುಖ್ಯ ಕಾರಣಕರ್ತ ಈ ಕೇಸನ್ನು ಸರಿಯಾಗಿ ಇವತ್ತು ಅಪರಾಧಿಗೆ ಶಿಕ್ಷೆ ಆಗಲಿಕ್ಕೆ ಕಾರಣ ಮತ್ತು ಅವರನ್ನು ಹಿಡಿಯಲಿಕ್ಕೆ ಕಾರಣಕರ್ತರ ಆಗದ ಪೊಲೀಸರಿಗೆ ಪೊಲೀಸರಿಂದ ಮಾತ್ರ ಆಗಿನ ತನಿಖಾಧಿಕಾರಿಯಿಂದ ಆಯಿತು ಅಂತ ಹೇಳಲಿಕ್ಕೆ ನಾವು ಬಯಸ್ತೇವೆ ಜಜ್ಮೆಂಟ್ ಬಂದಿರೋದು ಅಲ್ಲ ಬರುವ ಮೊದಲು ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ತನಿಖೆ ಅಧಿಕಾರಿಗಳು ತನಿಖೆ ಮಾಡಿ ರಿಪೋರ್ಟ್ ಕೋರ್ಟ್ ಸಿಬಿಐ ಕೋರ್ಟ್ ಅಲ್ಲಿ ತೀರ್ಮಾನ ಆಗಿದೆ ಅಲ್ಲ ಅದು ಅದು ಪ್ರಿಜುಡೈಸ್ ಆಗ್ತದಲ್ಲ ನಾವು ಜೊತೆಗೆ ಇದು ಶುರು ಮಾಡಿದ್ರೆ ತನಿಖೆಯಲ್ಲಿ ಆ ಸಿಬಿಐ ಅಧಿಕಾರಿಗಳು ಆ ನ್ಯಾಯವನ್ನು ಕೊಡುವಂಥ ಸಾಕ್ಷಿಯನ್ನು ಕೊಡಬಹುದು ಅಂತ ತನಿಖಾಧಿಕಾರಿ ಸರಿಯಾದ ಸಾಕ್ಷಿನ ಕೊಡಬೇಕಿತ್ತು ಅದನ್ನು ಅವರೇ ಹೇಳಿದರು ನಾವೇನು ಅದನ್ನು ಇದು ಮಾಡಲಿಕ್ಕೆ ಹೋಗಲಿಲ್ಲ ಹಾಗಾದ್ರಿಂದ ಅಲ್ಲಿ ಆಗಲಿಲ್ಲ ಅಂತೇಳೋದು ಸಿಬಿಐ ಅಧಿಕಾರಿಗಳೇ ಹೇಳಿದ್ದರಿಂದ ಮತ್ತೆ ನಾವು ಇದು ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅದು ಮಾಡಿ ಯಾರು ಅನ್ನೋದು ಗೊತ್ತಾಗಬೇಕಲ್ಲ ಅದರ ಬಗ್ಗೆ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇವೆ ಅದು ಸರ್ಕಾರದ ಕೆಲಸ ಇನ್ವೆಸ್ಟಿಗೇಷನ್ ಮಾಡೋದು ಸರ್ಕಾರವನ್ನು ಹೇಗೆ ಒತ್ತಾಯ ಮಾಡ್ತೇವೆ ಅಂತ ಹೇಳಿದ್ರೆ ನಿವೃತ್ತ ನ್ಯಾಯಾಧೀಶರನ್ನು ಅದಕ್ಕೆ ನೇಮಕ ಮಾಡಿ ಒಂದೇ ನ್ಯಾಯಾಧೀಶರಲ್ಲ ಐದು ನ್ಯಾಯಾಧೀಶರು ಬೇಕು ಯಾರು ಕೂಡ ಇನ್ಫ್ಲುಯೆನ್ಸ್ಗೆ ಬಗ್ಗದ ರೀತಿಯಲ್ಲಿ ಅದು ಪ್ರಾಮಾಣಿಕವಾಗಿ ತನಿಖೆ ಆಗಬೇಕು ಅಂತ ಹೇಳುವಂಥ ನಮ್ಮ ಆಗ್ರಹ ಇವತ್ತು ಸಮಾಜದಲ್ಲಿ ಹೋರಾಟ ಮಾಡ್ತಕ್ಕಂಥವ್ರು ಎಲ್ಲರ ಆಗ್ರಹವು ಕೂಡ ಹಾಗೆ ಇದರಲ್ಲಿ ನಿವೃತ್ತ ನ್ಯಾಯಾಧೀಶರು ಒಬ್ಬ ನಿಷ್ಕಳಂಕ ವ್ಯಕ್ತಿತ್ವದ ಒಬ್ಬ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ನ್ಯಾಯ ಕೊಟ್ಟಂಥ ಒಬ್ಬ ಈ ರಾಜ್ಯದ ಯಾರಾದರೂ ಒಬ್ಬ ನ್ಯಾಯಾಧೀಶನನ್ನು ನೇಮಕ ಮಾಡಿ ಒಂದೇ ನ್ಯಾಯಾಧೀಶನೊಟ್ಟಿಗೆ ಐದು ಜನ ಸಹ ಬೇಕು ಬೇರೆ ಬೇರೆ ಥರದ ವ್ಯಕ್ತಿಗಳು ಸಹ ಬೇಕು ಅವರೆಲ್ಲರನ್ನು ಒಂದು ಇದರಲ್ಲಿ ತನಿಖೆಗೆ ಅವರು ಇದರಲ್ಲಿ ನಿಲ್ಲಬೇಕು ಮರು ತನಿಖೆ ಮಾಡಬೇಕು ಅಂತೇಳಿ ನಾವು ಕೇಳ್ಕೊಳ್ಳೋದು ಹೊರತು ಇದನ್ನು ನಾವು ಪುನಃ ಸಂತೋಷರವನ್ನು ಪುನಃ ತನಿಖೆ ಮಾಡುವ ಅಗತ್ಯ ಇಲ್ಲ ನಮಗೆ ಅವರ ಮೇಲೆ ಅವರು ಮಾಡಲಿಲ್ಲ ಅಂತ ಹೇಳುವಂಥದ್ದು ಕೋರ್ಟ್ ತೀರ್ಪು ಕೊಟ್ಟ ಮೇಲೆ ನಾವು ಕೂಡ ಅದನ್ನು ಒಪ್ಪಬೇಕಾಗಿದೆ ಆದರೆ ನಮಗೆ ಅಲ್ಲಿರತಕ್ಕಂಥ ಒಂದು ಸಂಶಯ ಇದೆ ಅಥವಾ ಏನೋ ಒಂದು ಅದು ನಡೆದಿರತಕ್ಕಂಥ ಘಟನೆಯ ಬಗ್ಗೆ ನಮಗೆ ಸಂಶಯ ಇದೆ ಅದಕ್ಕಾಗಿ ಮತ್ತೆ ಅದನ್ನು ಮರು ತನಿಖೆ ಮಾಡಬೇಕು ನ್ಯಾಯಾಧೀಶರ ಮುಖಾಂತರ ಮರು ತನಿಖೆ ಮಾಡಬೇಕು ಅಂತ ನಮ್ಮ ಆಗ್ರಹ ನ್ಯಾಯಾಂಗ್ರೂ ಮಾಡಬೇಕು ಈಗ ನಿಮಗೆ ಸಂತೋಷ ಬಂಧನ ಆಗಿದೆ ಮತ್ತೆ ಆ ಹೊತ್ತಲ್ಲಿ ನಿಮ್ಗೆ ಇಷ್ಟು ವರ್ಷಗಳ ನಡುವೆ ಅಥವಾ ಆರಂಭಿಕ ವರ್ಷಗಳಿಂದ ಅಥವಾ ಆರಂಭಿಕ ದಿನಗಳಲ್ಲಿ ನಿಮಗೆ ತನಿಖಾಧಿಕಾರಿಗಳ ಬಗ್ಗೆ ಅಥವಾ ಬೇರೆ ಇನ್ಫ್ಲುಯೆನ್ಸ್ಗಳಾಗಬಹುದು ಅಂತ ನಿಮಗೆ ತುಂಬಾನೇ ಇರಲಿಲ್ಲ ಆಯಾಯ ಭಾಗದಲ್ಲಿ ಈಗ ಬೆಳ್ತಂಗಡಿಯಲ್ಲಿ ವಕೀಲ ಸಂಘದವರು ಇದ್ದಾರೆ ಅವರು ಅದರ ಬಗ್ಗೆ ಸ್ವಲ್ಪ ನೋಡ್ತಾ ಇದ್ರು ಆದರೆ ಅವರಿಗೆ ನಮಗೆ ಬರುವಂಥ ವಿಷಯ ಆಗಿರಲಿಲ್ಲ ಯಾಕೆಂತ ಹೇಳಿದ್ರೆ ಅದು ಆ ಹುಡುಗಿಗೆ ನ್ಯಾಯ ಸಿಗುವಂಥ ನಿಟ್ಟಿನಲ್ಲಿ ಆಗಿನ CID ಆಗಿರ್ಬೋದು CBI ಆಗಿರ್ಬೋದು ಅಥವಾ ಎಲ್ಲ ರೀತಿಯಲ್ಲಿ ಕಾರ್ಯಕ್ರಮ ಯಾವ ರೀತಿ ಆಗಬೇಕು ಪ್ರೊಸೀಜರ್ಸ್ ಎಲ್ಲ ಆಗಿದೆ ಇವಾಗ ನಮಗೆ ಏನಾದರೂ ಮಾಡಲಿಲ್ಲ CBIಗೆ ತನಿಖೆ ಮಾಡಲಿಲ್ಲ ಅಂತ ಹೋರಾಟ ಮಾಡ್ಬೋದಿತ್ತು CIDಗೆ ತನಿಖೆ ಮಾಡಲಿಲ್ಲ ಅಂತ ಹೋರಾಟ ಮಾಡ್ಬೋದಿತ್ತು ಆದರೆ ನಮಗೆ ಇವತ್ತು ಸಂತೋಷರಾವ್ ಖುಲಾಸೆ ಆದ ನಂತರ ಪಬ್ಲಿಕ್ಕಿಗೆ ಈ ಏನು ಕೋರ್ಟಿದ್ದು ಪ್ರೊಸೀಡಿಂಗ್ಸ್ ಇದೆ ಕೋರ್ಟಿದ್ದು ಏನು ಜಜ್ಮೆಂಟ್ ಇದೆ ಅದು ಹೊರಗೆ ಬಂದಾಗ ನಮಗೆಲ್ಲ ಗೊತ್ತಾಗುತ್ತೆ ಕೋರ್ಟ್ ಇದು ಜಜ್ಮೆಂಟ್ ಹೊರಗೆ ಬಂದಮೇಲೆ ನಮಗೆ ಇದರಲ್ಲಿ ಅಲ್ಲ ತನಿಖಾಧಿಕಾರಿ ಏನೆಲ್ಲ ರಿಪೋರ್ಟ್ ಕೊಟ್ಟಿದ್ದಾರೆ ಅದನ್ನು ನಾವೇನು ಕಲೆಕ್ಟ್ ಮಾಡಲಿಕ್ಕೆ ಆಗುತ್ತೆ ತನಿಖಾಧಿಕಾರಿ ಏನೆಲ್ಲ ರಿಪೋರ್ಟ್ ಬೇಕಾದ್ರೂ ಕೊಟ್ಟಿರ್ಬೋದು ಇವತ್ತು ಸಂತೋಷ್ ರಾವು ಅಲ್ಲಿ ಕೂತ್ಕೊಂಡಾಗ ಏನೋ ಬರೆದು ಫುಲ್ ಸಿಗ್ನೇಚರ್ ಮಾಡಿ ಅವರೇ ಮಾಡಿರುವಂಥದ್ದರ ಬಗ್ಗೆ ತನಿಖಾಧಿಕಾರಿ ಬರೆದಿರ್ಬೋದು ಇವತ್ತು ಸಂತೋಷ್ ರಾವು ಅವರಿಗೆ ಮಾನಸಿಕ ಅಸ್ತವ್ಯಸ್ತ ಅವರು ಸೆಕ್ಷುವಲ್ ಫಿಟ್ ಅಲ್ಲ ಅಂತ ಹೇಳುವಂಥದ್ದು ಕೋರ್ಟು ಜಜ್ಮೆಂಟಲ್ಲಿದೆ
ಜಡ್ಜ್ಮೆಂಟ್ ಬಗ್ಗೆ ಮೊನ್ನೆ ಆ ಮೋಹಿತ್ ಕುಮಾರ್ ಅಂತ ವಕೀಲರು ಅವರು ಸಂತೋಷ್ ರಾವ್ ವಕೀಲರು ಇಡೀ 25 ನಿಮಿಷ ಮಾತಾಡಿದ್ದಾರೆ. ನಾವು ಅದನ್ನು ನೋಡಿದ ನಂತರ ಅದನ್ನು ಕೇಳಿದ ನಂತರ ನಮಗೆ ಆಯಿತು ಇದರಲ್ಲಿ ಸಂತೋಷ್ ರಾವ್ ಕೈವಾಡ ಇಲ್ಲ. ಆದರೆ ಅದರ ಒಟ್ಟಿಗೆ ಆ ಜಡ್ಜ್ಮೆಂಟ್ ಕಾಪಿಯಲ್ಲಿ ಹೇಳಿದ್ದಾರೆ ಇದರನ್ನು 4-5 ಜನ ಅಲ್ಲದೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದು. ಸೊ ಇದು ಈಗ 5 ಜನರಿಂದ ಆಗುವಂಥ ಕೃತ್ಯ ಅಂತ ಹೇಳುವಂಥದ್ದು ಇದು ಜಡ್ಜ್ಮೆಂಟ್ ಪ್ರಕಾರವಾಗಿ ಅದು 163 ಈ ಕೃತ್ಯವನ್ನು ಒಬ್ಬನೇ ವ್ಯಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಕೋರ್ಟ್ ಒಂದು ಕನ್ಕ್ಲೂಷನ್ ಬಂದಿದೆ. ತನಿಖಾಧಿಕಾರಿಯವರ ನಿರ್ಲಕ್ಷ್ಯತೆಯ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳಿದೆ. ನಾವು ಯಾವುದೇ ಹಂತದಲ್ಲಿರುವಾಗ ತನಿಖಾಧಿಕಾರಿಯವನ್ನು ನಾವು ಹೋಗಿ ಕ್ವಶನ್ ಮಾಡಲಿಕ್ಕೆ ಆಗೋದಿಲ್ಲ ಗೌಪ್ಯವಾಗಿ. ಇನ್ನು ಇದನ್ನು ಯಾವ ರೀತಿ ಜಿಲ್ಲಾ ಮಟ್ಟದ ತೀರ್ಪು ಒಂದು ನಿರ್ಧಾರ ಆಗ್ತದೆ ಮತ್ತೆ ರಾಜ್ಯ ಮಟ್ಟದ ಅಲ್ಲಲ್ಲ ಜಿಲ್ಲಾ ಮಟ್ಟದವರು ಇನ್ನು ನಾವು ನಮ್ಮ ರಾಜ್ಯ ಮಟ್ಟದವರಿಗೆ ವಿಷಯವನ್ನು ತಿಳಿಸಬೇಕು ಕಲೆಕ್ಟಿವ್ ಆಗಿ ಅವರಿಗೆ ಇಲ್ಲಿಯ ನೈಜ ಇದು ಏನು ಇದೆ ಅದನ್ನು ಅವರಿಗೆ ತಿಳಿಸಬೇಕು.